ಸ್ನೇಹಿತರೆ ನಾನು ಪ್ರಮಾಣ ವಚನ ಕುರಿತ ಹಾಗೆ ಮಾತನಾಡಿದ್ದೀನಲ್ಲ ಅದು ಬಹಳಷ್ಟು ಜನರ ಗಮನ ಸೆಳೆದಿದೆ ಮತ್ತು ತುಂಬ ಹೆಚ್ಚು ರಿಯಾಕ್ಷನ್ಸ್ ಬರ್ತಿದೆ ಅಲ್ಲಿ ಕೆಲವರು ಹೇಳ್ತಿರೋದೇನು ಅಂದರೆ ನೀವು ಕೆಲವರಿಗೆ ಸೀಮಿತ ಮಾಡಿಬಿಟ್ರಿ ರಾಜಕಾರಣಿಗಳಿಗೆ ಪೊಲೀಸ್ನವ್ರಿಗೆ ಇವ್ರಿಗೆ ಮಾತ್ರ ಈ ರೆವೆನ್ಯೂ ಅಧಿಕಾರಿಗಳು ಸ್ಕೂಲ್ಗಳು ಇದು ಯಾವುದೂ ಮಾತನಾಡಿಲ್ಲ ಅಂತ ಸೊ ನಾನು ಒಂದೊಂದಾಗಿ ತೊಗೊಳ್ತೀನಿ ಯಾಕೆಂದರೆ ಎಲ್ರಿಗೂ ವಚನ ಬೋಧಿಸುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟಿದೆ ಈಗ ರಾಜಕಾರಣಿಗಳು ಅತೀ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಳ್ತಾ ಇದ್ದಾರೆ ಅಂತ ನಾವಾಗಲಿ ನೀವಾಗಲಿ ಎಲ್ಲರೂ ನಂಬ್ಕೊಂಡಿರೋದು ಕಾಣಿಸ್ತಾ ಇರೋದು ಗೋಚರಿಸ್ತಿರೋದು ಮತ್ತು ರಾಜಕಾರಣಿಗಳಿಗೆ ಬೇರೆ ರಾಜಕಾರಣಿಗಳ ಬಗ್ಗೆ ಹೇಳ್ತಾ ಇರೋದು ಇದೆಲ್ಲ ಅಂದಾಗ ಸಾಮಾನ್ಯ ಜನಕ್ಕೆ ಗೊತ್ತಾಗುತ್ತೆ ಇವರು ಲೂಟಿ ಕೋರರು ಅಂತ ಆದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಥವಾ ಗೊತ್ತಿರೋದು ಕೆಲವು ಜನಕ್ಕೆ ಗೊತ್ತು ಬಹಳಷ್ಟು ಜನ ರಾಜಕಾರಣಿಗಳು ನರಳ್ತಾನೂ ಇದ್ದಾರೆ ಈ ಎಲೆಕ್ಷನ್ನಲ್ಲೇ ಗೆದ್ದಿಲ್ವಲ್ಲ ಅನೇಕ ಜನ ಗೆದ್ದಿಲ್ಲದೇ ಇರೋ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದವರು ಈಗಲೂ ಬಡ್ಡಿ ದುಡ್ಡು ಕಟ್ತಾ ಇದ್ದಾರೆ ನೀವು ಅವ್ರಿಗೇನಾದ್ರು ಇಪ್ಪತ್ತೈದು ಲಕ್ಷ ಏನೋ ನನ್ನ ಸ್ನೇಹ ತೊಗೊಂತ ಕೊಟ್ಟರೆ ಅವ್ರು ಕೊಡೋದು ಅಸಲಿಗಲ್ಲ ಬಡ್ಡಿಗೆ ಅದೇ ಗೆದ್ದಾಗ ಏನಾಗುತ್ತೆ ಇವತ್ತಲ್ಲ ನಾಳೆ ದುಡ್ಡು ಬರ್ತೀನಿ ಅಂತ ಅವರು ಹಿಂಸೆ ಮಾಡಲ್ಲ ಸೋತಿರೋದನ್ನಂತೂ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅದೇ ರೀತಿ ಭ್ರಷ್ಟಾಚಾರ ಅಂತಕ್ಷಣ ಮತ್ತೊಂದು ಕಾಣದ ಯಾರು ಪೊಲೀಸ್ ಎಲ್ಲಾದರೂ ಆ ಕಾಕಿ ಬಟ್ಟೆ ಕಾಣುತ್ತೆ ಆ ಟ್ರಾಫಿಕ್ ಇವರಿಂದ ಹಿಡಿದು ಎಲ್ಲತ್ರೂ ಸ್ವಲ್ಪ ಸ್ವಲ್ಪ ದುಡ್ಡು ಇರ್ತಾರೆ ಆದರೆ ಬಹಳ ಜನಕ್ಕೆ ಗೊತ್ತಿಲ್ಲ ಪೊಲೀಸರು ಈ ಭ್ರಷ್ಟಾಚಾರದ ಇದರಲ್ಲಿ ಹಂತಗಳಲ್ಲಿ ಆರನೇ ಸ್ಥಾನದಲ್ಲಿದ್ದಾರೆ ಅದಕ್ಕಿಂತ ಮುಂಚೆ ಬಹಳ ಜನಗಳಿದ್ದಾರೆ ಮತ್ತು ಇಷ್ಟೆಲ್ಲ ಪೊಲೀಸರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಹೇಳ್ತೀವಿ ಸಾಕಷ್ಟು ಪೊಲೀಸರು ಮನುಷ್ಯತ್ವ ಕೂಡ ಇಟ್ಕೊಂಡಿರ್ತಾರೆ ಸ್ಕೂಲ್ಗೆ ಫೀಸ್ ಇಲ್ಲ ಅಂತ ಹೇಳಿದಾಗ ಕಲ್ಲಿನ ಮಕ್ಕಳಿಗೆ ಫೀಸ್ ಕಟ್ಟಿರುವಂತಹ ಪೊಲೀಸರನ್ನ ನೋಡಿದ್ದೀನಿ ನಾನು ಅಧಿಕಾರಿಗಳು ಪೇದೆಗಳನ್ನ ನೋಡಿದ್ದೀನಿ ಮತ್ತು ಇನ್ನೊಂದು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಯಾಕೆ ಅಂತ ಇದುವರೆಗೂ ಗೊತ್ತಿಲ್ಲ ಭಾಳ ಜನ ಅಂದ್ಕೊಂಡಿರೋದು ಒಂದು ಅಗ್ನಿಪತ್ರಿಕೆ ಅಗ್ನಿಪತ್ರಿಕೆ ಮಾಡೋಕ್ಕೆ ಮುಂಚೆ ಕೂಡ ಪೊಲೀಸ್ನವ್ರು ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ ನಂತರ ಒಬ್ಬ ಅಧಿಕಾರಿನೂ ಒಂದು ದಿನವೂ ಲಂಚ ಕೇಳಲಿಲ್ಲ ಒಂದಿಬ್ಬರು ಸಹಾಯ ಕೇಳಿದ್ರು ಇದ್ದಾಗಲ್ಲ ಬೇರೆ ಸಮಯದಲ್ಲಿ ಅದು ಬಿಡಿ ಇಷ್ಟು ವಿಶ್ವಾಸ ಅದು ಆದರೆ ಈ ಕೆಲಸಕ್ಕೆ ಇಷ್ಟು ದುಡ್ಡು ಕೊಡಿ ಲಂಚ ಕೊಡಿ ಅಂತ ಒಬ್ಬರು ಕೇಳಲಿಲ್ಲ ನಾನು ಒಂದೆರಡು ಸಾರಿ ಮೂರು ಸಾವಿರ ನಾಲ್ಕು ಸಾವಿರದ ಪೇಂಟಿಂಗ್ಗಳು ಕೊಟ್ಟಿದ್ದೀನಿ ಕೆಲವು ಆಫೀಸರ್ಗಳಿಗೆ ನಾನು ಕೇಳ್ತಿದ್ದೆ ಯಾಕೆ ನನ್ನ ಮಾತ್ರ ಯಾರೂ ಕೇಳೋದಿಲ್ಲ ಅಂತ ಅದೇನೋ ಗೊತ್ತಿಲ್ಲ ನಿಮ್ಮ ಜೊತೆ ಮಾತನಾಡುವಾಗ ಕೇಳಬೇಕು ಅನ್ಸಲ್ಲ ಅದೇ ಆ್ಯಟಿಟ್ಯೂಡ್ ಈ ಎ ಸಿಗಳು ತಹಶೀಲ್ದಾರ್ಗಳು ಅಥವಾ ಸಬ್ಇಾರ್ಗಳು ತೋರಿಸಲ್ಲ ನಾನು ಕೇವಲ ಹೋದ ವಾರ ಕಳೆದ ವಾರ ಅಷ್ಟೇ ಒಬ್ಬ ಪತ್ರಕರ್ತನ ಕೈಲಿ ಒಬ್ಬ ಬಯಸಿ ಹೇಳ್ಕಳಿಸಿದೆ ಒಬ್ಬ ದಲಿತನ ಲ್ಯಾಂಡು ಒಬ್ಬ ಪಾವತಿ ಖಾತೆ ಬೇಕಂತೆ ಮಾಡಿಕೊಡಿ ಓ ಸರ್ ಹೇಳಿದಾರಾ ಅಗ್ನಿ ಸರ್ ಖಂಡಿತ ಮಾಡಿಕೊಡ್ತೀವಿ ಅನ್ ಬೇರೆ ಕಡೆಯಿಂದ ಬಂದಿದ್ರೆ ಮೂರು ಕೋಟಿ ಇದ್ವಿ ಒಂದು ಒಂದು ಎ ಎರಡು ಎಕರೆಗೆ ಮೂರು ಕೋಟಿ ಕೇಳ್ತಾಯಿದ್ವಿ ಆ ಸರ್ ಆಗಿರೋದ್ರಿಂದ ಒಂದು ಒಂದು ಕೋಟಿ ಒಳಗಡೆ ಸ್ವಲ್ಪ ಕೂಡ ಕೇಳಿ ಶಾಕ್ ಆಗಿಬಿಟ್ಟೆ ನಾನು ಶಾಕ್ ಆಗಿಬಿಟ್ಟು ಜನತಾದಳ ನಾಯಕರೊಬ್ಬರು ಹೇಳಿದೆ ಬೈದರು ಬೈದ್ಬಿಟ್ಟು ಆತನ ಬಗ್ಗೆ ಹೇಳಿ ನಾವು ಹೇಳ್ತೀವಿ ಬಿಡಿ ಅಂತ ಹೇಳಿದ್ರು ಒಂದು ರೂಪಾಯಿ ನೀವು ಕೊಡಬೇಡಿ ನಿಮ್ಮನ್ನೂ ಕೇಳ್ತ ಅರ್ಥ ಏನು ಅಂತ ಹೇಳಿಬಿಟ್ಟು ಒಂದು ಸಂಗತಿ ಹೇಳಿದ್ರು ರೂಲಿಂಗ್ ಆಳುವ ಪಕ್ಷದ ಜನತಾದಳದ ನಾಯಕರು ಹೇಳಿದ ಮಾತು ನನಗಿದು ಶ್ರೀಧರ ಸರ್ ನೀವು ಅಂದ್ಕೊಂಡಿರೋಂಗಿಲ್ಲ ರಾಜಕಾರಣಿಗಳ ಮಾತನ್ನ ಇವರುಗಳು ಕೇಳ್ತಾ ಇಲ್ಲ ಹೋದ ಸಾರಿ ಕಳೆದ ಸಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಣ್ಣ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏ ಅವರು ಏನಾದ್ರು ಹೇಳಿದರೆ ಎದ್ದು ನಿಂತ್ಕೊಂಡು ಪಾಲಿಸ್ತಾಯಿದ್ರು ಇವತ್ತು ಅವರೇ ಮೂರು ಸಾರಿ ಹೇಳ್ತು ಭಾಳ ಜನ ಕೇಳೋದಿಲ್ಲ ಸಿದ್ದರಾಮಯ್ಯನ ಕಾಲದಲ್ಲಂತೂ ಕೂಲ್ಗೇಟ್ ಹೋಗಿತ್ತು ಎಷ್ಟು ಕೂಲ್ಗೆಟ್ ಹೋಗಿತ್ತು ಅಂದರೆ ಆ ಸಿದ್ದರಾಮಯ್ಯನ ಗೊತ್ತಲ್ಲ ಉಡಾಫೈಲ ಅವರು ಮಾತನಾಡೋರು ಆ ಉಡಾಫೈದಲ್ಲ ಇವರು ಲಾ ಇವನ್ನ ಬಂಡವಾಳ ಮಾಡ್ಕೊಂಡ್ಬಿಟ್ರು ಮತ್ತು ಟ್ರಾನ್ಸ್ಫರ್ಗಳಲ್ಲಿ ಹತ್ತು ಲಕ್ಷ ಇದ್ದ ಜಾಗಗಳಿಗೆ ಐವತ್ತು ಲಕ್ಷಕ್ಕೋಗಿತ್ತು ಐವತ್ತು ಲಕ್ಷ ಇದ್ದದ್ದು ಈಗ ಕೋಟಿಗೆ ಇದೆ ಅವರೆಲ್ಲ ಏನು ಹೇಳೋದು ಆ ಎ ಸಿ ಹೇಳ್ತಾನೆ ಆ ಪತ್ರಕರ್ತರು ಹೇಳಿದಂತೆ ದಯವಿಟ್ಟು ಅಗ್ನಿ ಅವ್ರಿಗೆ ಹೇಳಿಬಿಡಿ ನನಗೆ ಅವ್ರ ಬಗ್ಗೆ ಗೌರವ ಇದೆ ಆದರೆ ನಾನು ಐದಾರು ಕೋಟಿ ಕೊಟ್ಟು ಬಂದಿದ್ದೀನಿ ನಾನು ಆ ಜನತಾದಳ ಕೇಳಿದೆ ಕೊಟ್ಟಿದ್ದೀರಾ ಅಂತ ಅವ್ರು ಹೇಳಿದ ವಿಷಯಗಳನ್ನ ಜೊತೆ ಹಂಚ್ಕೊಳ್ಳೋದಿಲ್ಲ ಆದರೆ ಆತ ಹೇಳ್ತಾ ಇದ್ದು ಬಹಳ ಅತಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದದ್ದು ಮತ್ತು ಅಷ್ಟನ್ನು ಕೂಡ ಅವನು ಒಂದು ತಿಂಗಳಿಗೆ ತೊಗೊಂಡ್ಬಿಟ್ಟಿದ್ದಾನೆ ಸ್ಪೆಷಲಿ ಎ ಸಿಗಳಿದಾರಲ್ಲ ಒಂದು ಪಾವತಿ ಖಾತೆಗೆ ಎಂತ ಹೋದರೆ ಎ ಸಿ ಮಾಡಬೇಕು ನಂತರ ತಹಶೀಲ್ದಾರ್ ಮಾಡಬೇಕು ನಂತರ ರೆವೆನ್ಯೂ ಇನ್ಸ್ಪೆಕ್ಟರ್ ಮಾಡಬೇಕು ಪ್ಯಾಕೇಜ್ ಇದು ಇಲ್ಲ ಪ್ಯಾಕೇಜ್ ಮಾತಾಡಿ ಇಲ್ಲ ಅವರಿಂದ ಮೊದಲು ಎ ಸಿ ಮುಗಿಸ್ಕೊಂಬನ್ನಿ ಮೂರು ಎಕರೆ ಲ್ಯಾಂಡ್ಗೆ ಒಂದು ಎಕರೆ ಲ್ಯಾಂಡ್ ಕೇಳ್ತಾರೆ ಈ ರಾಸ್ಕಲ್ಗಳು ಮತ್ತು ಅವ್ರಿಗೆ ಚೆನ್ನಾಗಿ ಹೇಳ್ತಾರೆ ಅವರು ಏನಾದರೂ ಒಂದು ಪೌತಿಕಾತೆ ಮಾಡುವಂಥ ಹೋದಾಗ ಅವ್ನು ಹೇಗೆ ನೋಡ್ತಾನಂತೆ ಅಂತ ಹೇಳಿದ್ರೆ ಎ ಸಿ ಅನ್ನೋನು ಆ ಕೋಲ್ಡ್ಗಳಿಗೆ ಬರೋದೇ ಇಲ್ಲ ರಾಸ್ಕಲ್ಗಳಿವರು ಇವರು ಜಮೀನುಗಳು ನೋಡೋದು ಆ ಬೆಲೆ ಕಟ್ಟೋದು ದುಡ್ಡು ಕೇಳೋದು ಹಣ ಕೇಳೋದು ಯಾವುದಾರು ಪೌತಿಕಾತೆ ಕೇಳಿದಾಗ ಅವನು ಆಡ್ತಾನೆ ಅಂದರೆ ಅವ್ರ ಅಪ್ಪನ ಜಮೀನು ಅನ್ನಂಗೆ ಆಡ್ತಾನಂತೆ ಆ ಜನ ಹೇಗೆ ಉಗೀತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ತಾಯಿಗೆ ಹೆಂಟಿಗೆ ಅಕ್ಕ ತಂಗಿರಿಗೆ ಬೈತಿದ್ದಾರೆ ಇವ್ರಿಗೆ ಗೊತ್ತಾಗ್ತಾಯಿಲ್ಲ ಈ ಅಭಿವೇಕಿಗಳಿಗೆ ಇದಕ್ಕೋಸ್ಕರ ನಿಮ್ಮನ್ನು ಹಾಂ ನಿಮಗೆ ಗೌರ್ಮೆಂಟ್ ಇಷ್ಟು ಇದು ಕೊಡ್ತಿರುವಾಗ ಎಷ್ಟು ಸೌಲಭ್ಯ ಕೊಡ್ತಿದೆ ನಿಮಗೆ ನೀವು ಲಂಚ ಅನ್ನೋದು ಯಾವ ರೀತಿ ಇರಬೇಕಾಗಿತ್ತು ಅಂತ ಹೇಳಿದ್ರೆ ಅಕಸ್ಮಾತ್ ನಾನೊಂದು ಕೆಲಸ ಮಾಡಿಕೊಡ್ತೀನಿ ಸಂತೋಷ ಆಗುತ್ತೆ ಆ ಸಂತೋಷ ಆದಾಗ ನಾನು ಸ್ವಲ್ಪ ಗಿಫ್ಟ್ ಅಂತ ಕೊಟ್ಟರೆ ಲಂಚ ಅನ್ಸಲ್ಲ ಅದು ಆದರೆ ಡಿಮ್ಯಾಂಡ್ ಮಾಡ್ತಿರಲ್ಲ ನಿಮ್ಮ ಯೋಗ್ಯತೆಗಳಿಗೆ ನಾಶಿಕೆ ಆಗೋಲ್ಲ ಒಂದೊಂದು ಎಕರೆ ಜಮೀನು ಯಾರೋ ಹೆಸರು ಕೊಡ್ತಾರೆ ಕೊಡ್ತಾರೆ ಅದೇನು ನಾಳೆ ಇವ್ನ ಕೈಗೆ ಸಿಗುತ್ತೋ ಹೊಲ್ಪೋಗುತ್ತೋ ಅನೇಕ ಡಿ ಸಿಗಳು ನೋಡಿದ್ದೀನಿ ನಾನು ಏನು ಕೆರೆಗಳ ಇದು ಮಾಡೋದೇನು ಅಟ್ಯಾಕ್ ಮಾಡೋದೇನು ಪ್ಲೇಸ್ ಹೇಳೋದೇನು ಮತ್ತು ಆಗ ನಾನು ಕೇಳಿದೆ ಆಗ ಪತ್ರಕರ್ತನ ಇದು ನಿಮಗೆ ಭಯ ಇಲ್ವಾ ಅಂತ ಇಲ್ಲ ಸರ್ ದುಡ್ಡು ಕೊಟ್ಟು ಆ ಪೋಸ್ಟ್ ಬಂದಿದ್ದಾನೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನನ್ನು ಮೇಂಟೈನ್ ಮಾಡ್ತಾನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಡೆ ಬೆಸ್ಟ್ ಹತ್ತೆ ಇದೆ ಬೆಸ್ಟ್ ಹತೆಯಲ್ಲಿ ನನಗೆ ಕೊಡಿ ಯಾರೋ ಒಬ್ಬ ಯೂನಿಟಿಂದುಂತೆ ರಾಜಕಾರಣಿ ಯು ಬಿ ಫೇರ್ ವಿತ್ ಮೀ ಐ ವಿಲ್ ಬಿ ಫೇರ್ ವಿತ್ ಯು ಅಂದ್ರೇನು ಯು ಶೇರ್ ಯುವರ್ ಲೂಟ್ ವಿತ್ ಮೀ ಅದು ಎಲ್ಲರೂ ಲೂಟ್ ಮಾಡೋದಿಲ್ಲ ಯಾವನೋ ಬಿಲ್ಡರ್ ಲೂಟ್ ಮಾಡಿರೋದಿಲ್ಲ ಅವನು ಅವನು ಪ್ರತಿಭೆಯಿಂದ ಮಾಡಿಸಿರ್ತಾನೆ ಸೊ ಯು ಶೇರ್ ಯುವರ್ ಪ್ರಾಫಿಟ್ ವಿತ್ ಮೀ ಅದನ್ನೇ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ಗಳು ಮಾಡ್ತಾ ಇರೋದು ಅದು ಎ ಸಿ ಇರ್ಬೋದು ತಹಶೀಲ್ ಇರ್ಬೋದು ಪೊಲೀಸ್ನವ್ರು ಇರ್ಬೋದು ಅವ್ರನ್ನೂ ಬಿಡೋದಿಲ್ಲ ಅವ್ರನ್ನೂ ಬಿಡೋದಿಲ್ಲ ಅಂದರೆ ಇವ್ರ ರೇ ಯೋ ಶೇರ್ ಯುವರ್ ಕರಪ್ಟ್ ಮನಿ ವಿತ್ ಮೀ ಶೇರ್ ಯುವರ್ ಲೂಟ್ ವಿತ್ ಮೀ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದೆ ಹಾಗಾಗಿ ಅವ್ರು ಯಾರಿಗೂ ಹೆದರಲ್ಲ ಇಲ್ಲ ಇದು ಈ ಸಾರಿ ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ನಾನು ತೀರ್ಮಾನ ಮಾಡಿದ್ದೀನಿ ಇವ್ರು ಯಾರಿಂದಲೂ ನಾನು ಏನೂ ಆಗಬೇಕಾಗಿಲ್ಲ ಇವ್ರು ಯಾರಿಂದಲೂ ನನಗೆ ಒಂದು ರೂಪಾಯಿ ಒಂದು ಟೀ ಬೇಕಾಗಿಲ್ಲ ಆದರೆ ಇವರನ್ನ ಎಚ್ಚೆತ್ಕೊಳ್ಳದೆ ಹೋದರೆ ಇವತ್ತು ನಾನು ಮಾತನಾಡ್ತಿದ್ದೀನಲ್ಲ ಹೆಸರು ಹೇಳಿ ಹೇಳಿ ಹೇಳ್ತೀನಿ ಹಾಕ್ಲಿ ಕೇಸ್ ಬೇಕಾದ್ರೆ ಅವರು ನಾನು ಯಾರು ಹೇಳಿದ್ರು ಏನು ರೆಕಾರ್ಡ್ ಮಾಡ್ಕೊಂಡು ಹೇಳ್ತೀನಿ ಈ ಎ ಸಿಗಳು ತ ಅವನಾದಮೇಲೆ ಎ ಸಿ ಮುಗಿತಾನೆ ಎ ಸಿ ಕೇಳಿದ ಎಷ್ಟು ಒಂದು ಎಕರೆ ಕೊಡು ಅಂತಾನೆ ಒಂದು ಎಕರೆಗೆ ನೋಡ್ಕೊಂಡು ಬಂದಿರ್ತಾನೆ ಎಲ್ಲ ಈ ಜಮೀನುಗಳಿಗೂ ಯಾರೂ ಗೊತ್ತಿರಲ್ಲ ರೇಟ್ ಗೊತ್ತಿರುತ್ತೆ ಇವರಿಗೆ ಏಯ್ ಒಂದೊಂದು ಎಕರೆ ಅಲ್ಲಿ ಹತ್ತು ಕೋಟಿ ಅಂತೆ ಸೊ ಮೂರು ಅಂದರೆ ಮೂವತ್ತು ಕೋಟಿ ನಾನು ಕೊಟ್ಬಿಡು ಒಂದು ಎಕರೆ ಅಲ್ಲಿಂದ ಶುರು ಮಾಡಿ ಮೂರು ಕೋಟಿ ನಾಲ್ಕು ಕೋಟಿ ಪಾವತಿ ಖಾತೆಗಳಿಗೆ ನನ್ನ ಅಪ್ಪನ ಇದನ್ನು ನಾನು ಮಾಡಿಸು ಅಂದರೆ ಕೇಳೋದು ಇವರು ಕೋಟಿ ಇದು ಅದಕ್ಕೆ ಕಾರಣ ಹೇಳ್ತಾರೆ ರಾಜ್ಕುಮಾರ್ ಸಮಾಧಿ ಹತ್ರ ಒಂದು ಇದಿದೆ ನಮ್ಮ ಕಬಡ್ಡಿ ಬಾಬು ಇವ್ರಿಗೆಲ್ಲ ಕಳಿಸಿದೆ ನಾನು ಅಲ್ಲಿ ಮಾಡ್ಕೊಡಪ್ಪ ಎರಡು ಎಕರೆ ಪಾವತಿ ಖಾತೆ ಅಂದರೆ ಸರ್ ಅದ್ರ ಬಾ ಅವ್ರು ನೀವು ಹೇಳ್ತೀರಿ ಅಂತ ಮಾಡಿಬಿಡ್ತೀವಿ ಬಟ್ ಹದಿನೆಂಟು ಎಕರೆ ಇದೆ ಅಂದರೆ ಮಾಡು ಹದಿನೆಂಟು ಎಕರೆನು ನಿಮಗೆ ಅವರಿಗೆ ಗ್ರ್ಯಾಂಟ್ ಆಗಿದೆ ಅಂದರೆ ಗೊತ್ತಾದರೆ ಮಾಡೋಕ್ಕೇನು ಕಷ್ಟ ಅಂದರೆ ಅವರಿಂದ ನಮ್ಗೆ ಏನೂ ಸಿಗಲ್ವಲ್ಲ ಸರ್ ಏನು ಅರ್ಥ ಇದು ಹಾಂ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಇವ್ರು ಇವರು ಆಮೇಲೆ ಅವನಾದಮೇಲೆ ತಹಶೀಲ್ದಾರ್ ಮಾಡಬೇಕು ತಹಶೀಲ್ದಾರ್ಗಳು ತಿ ಅವನು ಒಂದು ಎಕರೆ ಕೇಳ್ತಾನೆ ಒಂದು ಎಕರೆ ಕೇಳಿ ತಿರುಗಿ ಎರಡು ಕೋಟಿ ಮೂರು ಕೋಟಿ ಅಂತ ಮಾತನಾಡ್ತಾನೆ ಅವನಾದಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಲ್ದಿನ ರೀ ಜನ ಸಾಮಾನ್ಯ ಜನ ತಮ್ಮ ರಕ್ತ ಹೀರ್ತಿದ್ದಾರೆ ಅಂತ ಹೇಳ್ತಾ ಇರೋದು ರಾಜಕಾಲನಿಗಳನ್ನಲ್ಲ ಅಥವಾ ಪೊಲೀಸ್ನವ್ರನ್ನಲ್ಲ ಅಥವಾ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಈ ರೆವಿನ್ಯೂ ಅಧಿಕಾರಿಗಳನ್ನ ಯಾಕೆಂದರೆ ಇವರು ಇವರು ಪತಿ ಪೊಲೀಸ್ ಜೊತೆ ಎಲ್ಲರೂ ವ್ಯವ ವ್ಯವಹರಿಸೋದಿಲ್ಲ ರಾಜಕಾರಣಿಗಳ ಜೊತೆ ಎಲ್ಲರೂ ವ್ಯವಹಾರ ಮಾಡೋದಿಲ್ಲ ಆದರೆ ಇವ್ರ ಜೊತೆ ಮಾಡಲೇಬೇಕಾಗುತ್ತೆ ಇವತ್ತು ಬೆಳಗ್ಗೆ ನನಗೆ ಸಿಟ್ಟು ಏನಂದರೆ ಏಯ್ಟೀನ್ ಬೈ ತರ್ಟಿ ಸೈಟ್ ಬಿ ಡಿ ಎ ಸೈಟ್ ಪರ್ಫೆಕ್ಟಾಗಿ ರಿಜಿಸ್ಟರ್ ಆಗಿದೆ ಅದಕ್ಕೆ ಆ ರಿಜಿಸ್ಟರ್ ಆಗಬೇಕ ಮಾಡಬೇಕು ಅದನ್ನು ಆ ಎಲ್ಲ ಪೇಪರ್ಗಳಿದೆ ಸಬ್ನಿಸ್ಟಾರ್ ಹತ್ರ ಹೋದರೆ ಎರಡೂವರೆ ಲಕ್ಷ ಕೇಳ್ತಾನಂತಾ ಅಂತ ಎರಡೂವರೆ ಲಕ್ಷ ಆ ಇಡೀ ಇದು ಆ ಸೈಟ್ ಬೆಲೆ ಬಂದುಬಿಟ್ಟು ಹತ್ತು ಹನ್ನೆರಡು ಲಕ್ಷ ಇವನು ಎರಡೂವರೆ ಲಕ್ಷ ಅಂದರೆ ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಏನು ಏನು ಹೇಳೋದೇ ಇಲ್ಲ ಅದೇ ರೀತಿ ಕಾರ್ಪೊರೇಷನ್ಗೆ ಹೋಗಿ ನೀವು ಖಾತಾ ಬದಲಾವಣೆ ಮಾಡಿಕೊಡಿ ಅಂತೇಳಿ ನೀವು ನಿಮ್ಮ ಮೆಸೇಜ್ ಆಗಿದೆ ಸುಮ್ಮನೆ ಖಾತಾ ಬದಲಾವಣೆ ನಿಮ್ಮನ್ನ ಅಲಿಸ್ತಾರೆ ಜನ ಇಷ್ಟು ಅಂತ ಸಹಿಸ್ತಾ ಇದ್ದೀರಿ ನೀವು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಂಥದಕ್ಕೆಲ್ಲ ಹೋಗ್ತಿದ್ದೀರಿ ಏನು ಆರ್ಥಿಕ ಕಾರಣಗಳಿಗೆ ಬಿಡಿ ಅದನ್ನು ಬೇರೆ ಥರ ಯೋಚನೆ ಮಾಡೋದಕ್ಕೆಲೇರಿ ನಾ ಇವರಿಗೆಲ್ಲ ಇದೇ ರೀತಿ ಮಾಡೋದಾದರೆ ನಾನು ಒಂದು ಎರಡು ಸಾರಿ ಎಚ್ಚರಿಕೆ ಕೊಡ್ತೀನಿ ಆಮೇಲೆ ಇವ್ರನ್ನ ಹೆಸರು ಹೇಳಿ ಹೇಳ್ತೀನಿ ಪುಟ್ಟನೇಯ ತೀರ್ಕೊಂಡ್ಬಿಟ್ಟಿದ್ದಾರೆ ರೈತ ಸಂಘ ತೀರ್ಕೊಂಡಿಲ್ಲ ದಲಿತ ಸಂಘಟನೆಗಳಿದ್ದಾವೆ ದಯವಿಟ್ಟು ಇವ್ರು ಯಾರ ಜೊತೆ ನೀವು ಅಡ್ಜಸ್ಟ್ ಹೋಗ್ಬಿಡಿ ಕೈ ಮುಗಿದು ನಿಮ್ಗೆ ಹೇಳ್ತೀನಿ ರೈತ ಸಂಘ ಅಂತೂ ಇಲ್ಲ ಕೆಲವು ದಲಿತ ಸಂಘಟನೆಯಲ್ಲೂ ದೊಡ್ಡ ದೊಡ್ಡ ನಾಯಕರು ಯಾರೂ ಮಾಡೋದಿಲ್ಲ ಸಣ್ಣ ಪುಟ್ಟ ನಾಯಕರಿಂದ ಬಂದು ನಾಯಿ ಕೊಡೆಗಳು ಹಂಚ್ಕೊಂಬಿಟ್ಟಿದೆಯಲ್ಲ ಅವರೆಲ್ಲ ಹೋಗ್ತಾರೆ ಕನ್ನಡ ಸಂಘಟನೆಗಳು ಹೋಗ್ತಾರೆ ಹೋಗಬೇಡಿ ಸ್ವಾಮಿ ಹೋಗಬೇಡಿ ಇವ್ರ ಹತ್ರ ಇವರಿಂದ ನಿಮ್ಗೇನೂ ಆಗೋದಿಲ್ಲ ಆ ಲೂಟಿನಲ್ಲಿ ನಿಮಗೆ ನಾಯಿಗೆಸ್ದಂಗೆ ಎಂಜಲ್ ಆಗ್ದಂಗೆ ಸ್ವಲ್ಪ ಆಗ್ತಾನೆ ಬೇಡ ಇದು ಜನ ನರಡ್ತಾ ಇದ್ದಾರೆ ಪತಿ ಎಲ್ಲಿ ಹೋಗಿ ನೋಡಿ ಸ್ಟೇಷನ್ ಮುಂದೆ ಜನ ಇರೋದಿಲ್ಲ ರಾಜಕಾರಣಿಗಳ ಮುಂದೆ ಮನೆ ಮುಂದೆ ಕೆಲವು ರಾಜಕಾರಣಿಗಳ ಮನೆ ಮುಂದೆ ಇರ್ತಾರೆ ಆದರೆ ಸಬ್ ರಿಜಿಸ್ಟ್ರಾರ್ ಆಫೀಸು ಎ ಸಿ ಆಫೀಸು ತಹಶೀಲ್ದಾರ್ ಆಫೀಸು ಜನ ಜಂಗುಳಿ ನೆದಿರ್ತದೆ ಅವ್ರ ಖುಷಿ ಏನು ಆ ಕೋರ್ಟ್ಗಳಲ್ಲಿ ಕೋರ್ಟ್ಗಳಲ್ಲಿ ಈ ರೆಗ್ಯುಲರ್ ಕೋರ್ಟ್ಗಳಲ್ಲಿ ಹೇಗೆ ತೊಗೊಳ್ತೋ ಐದು ವರ್ಷ ಆರು ವರ್ಷ ಆ ರೀತಿ ಎ ಸಿ ಕೋರ್ಟ್ಗಳಲ್ಲಿ ನಡೆಯುತ್ತೆ ಇವ್ರನ್ನ ಮಾತ್ರ ಜನ ಚಪ್ಪಲಿ ಹೊಡ್ಯೋಕ್ಕೆ ಶುರು ಮಾಡಿ ಬಾರ್ಗಳಲ್ಲಿ ಹೊಡಿಯೋಕ್ಕೆ ಶುರು ಮಾಡಿ ಮನೆಗಳನ್ನ ಅಟ್ಯಾಕ್ ಮಾಡಿ ಇವರು ಮನೆ ಮುಂದೆ ಅಟ್ಯಾಕ್ ಮಾಡಿ ನಿಮ್ಮನ್ನು ದುಡ್ಡು ಕೇಳಲ್ಲ ಏರ್ಸಿ ತಹಶೀಲ ಸಬಿಶ ಆದರೆ ಮನೆ ಮುಂದೆ ಹೋಗಿ ಏನೂ ಆಗೋದಿಲ್ಲ ಅಲ್ಲಿ ನೀವು ಹೊಡಿಬೇಡಿ ಮಚ್ಚುಗಳು ಹೋಗಬೇಡಿ ನಿಮ್ಮ ಕೈ ಕೆರೆ ತೋರಿಸಿ ಮನೆ ಮುಂದೆ ಹೋಗ್ಬಿಟ್ಟು ನೀವು ಕೊಡೋಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ನ್ಯಾಯೋಚಿತ ಹಕ್ಕನ್ನು ನೀವು ಇದ್ದೀರಿ ನಿಮ್ಮ ನ್ಯಾಯೋಚಿತ ಹಕ್ಕು ಯಾವ ಪೊಲೀಸ್ನವರು ಅಟ್ಲೀಸ್ಟ್ ಒಬ್ಬ ಇವನ ರೌಡಿನ ಏನೋ ಒಂದು ಕೇಸ್ ಅಂತ ಕೇಳ್ತಾನೆ ಇಲ್ಲ ಅದೇನೂ ಇಲ್ಲ ಇಲ್ಲಿ ನೂರಕ್ಕೆ ನೂರಷ್ಟು ನೀವು ನ್ಯಾಯಮಂತ್ರರಾಗಿದ್ರು ನಮ್ಮ ಅಪ್ಪನ ಆಸ್ತಿಯಿಂದ ನನಗೆ ಮಾಡ್ಕೊಡು ಅಂತಕ್ಕ ಕೇಳ್ತಾರಲ್ಲ ಇವ್ರು ಇವರು ಯಾಕೆ ಯಾಕೊಡಿಬಾರ್ದು ಓದ್ಬಿಟ್ಟು ಹೇಳಿ ನೀವು ಹೊಡಬೇಡಿ ಇಲ್ಲವೂ ಹೇಳಿ ಪೊಲೀಸ್ ಕರ್ಸ್ತಿ ಯಾರು ಕರ್ಸ್ತಿ ಆ ಕರ್ಸು ನೀವೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಳಿ ಇವ್ರು ಅವ್ನ ಕಲ್ಲಿ ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಅಲ್ಲೂ ಸಪೋರ್ಟ್ ಕೊಡ್ತಾನೆ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನನ್ನು ಹೇಗೆ ನೀವು ಪಾಸಿಟಿವ್ ಆಗಿ ಯೂಸ್ ಮಾಡ್ಬೋದು ಅಂದರೆ ಅವನನ್ನು ಹೆಚ್ಚಿಗೆ ಬೆದಿಸೋಕೋಸ್ಕರ ನೀವು ಹೊಡಿತಿದ್ದೀನಿ ಅಂದರೆ ಅವನು ಮೊದಲು ನ್ಯೂಸ್ ಕೊಟ್ಟಿರ್ತಾರೆ ಅಲ್ಲಿ ದುಡ್ಡು ದುಡ್ಡು ತಗೊಂಡು ಆ ನಿಮ್ಮ ಜೊತೆಲೂ ಬರ್ತಾರೆ ಆಗ ಅವ್ನು ನಿಮ್ಮ ಕೆಲಸ ಮಾಡ್ಕೊಡ್ತಾನೆ ಒಬ್ಬರು ಕೂಡ ಕೊಡಬೇಡಿ ನೀವು ಯಾಕೆಂದರೆ ನೀವು ಯಾವ ಕಾರಣಕ್ಕೂ ಎ ಸಿ ಹತ್ರ ಅಥವಾ ತಹಶೀಲ್ದಾರ್ ಹತ್ರ ಇಲ್ಲಿಗಲ್ ಕೆಲಸಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನ ಹೋಗಿರಲ್ಲ ಓದೇ ಅವ್ನು ನ್ಯಾಯೋಚಿತವಾಗಿ ಅವ್ರಿಗೆ ಆಗಬೇಕಾದ್ರೆ ಕೆಲಸಗಳಿಗೆ ಅವ್ನು ಹೇಳ್ತಾನಲ್ಲ ಕಂಪ್ಯೂಟರ್ ವರ್ಕ್ ಆಗ್ತಿಲ್ಲ ಕಂಪ್ಯೂಟ್ರ್ ಕೆಟ್ಟೋಗಿದೆ ಕಂಪ್ಯೂಟ್ರ್ ನಿಮ್ಮ ದಾಖಲೆ ಇಲ್ಲ ಯಾವುದು ಕೇಳಬೇಡಿ ನಾಲ್ಕು ಜನಕ್ಕೆ ಚಪ್ಪಲಿ ಏನೂ ಹೋಗೋದಿಲ್ಲ ನಿಮಗೆ ಮತ್ತು ನಾನು ಅದನ್ನು ಭಾಳ ಸೀರಿಯಸ್ಸಾಗಿ ಯತ್ನ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ಎಷ್ಟು ಹೋಗಿದೆ ಅಂದರೆ ಎಷ್ಟು ಜನ ಬಳದೋಗ್ತಿದ್ದಾರೆ ಅಂದರೆ ಇದನ್ನು ಯಾರೂ ಸರಿ ಇಲ್ಲ ಮತ್ತು ನಾನು ಹೇಳಿದಾಗೆ ಜನತಾದಳದ ನಾಯಕರೇ ಈ ಮಾತು ಹೇಳಬೇಕಾದ್ರೆ ನಾವೇನು ಹೇಳೋದಿನ್ನು ಹಾಂ ಇವರಿಗೆ ಪ್ರಮಾಣ ವಚನವನ್ನು ದಯವಿಟ್ಟು ಮುಖ್ಯಮಂತ್ರಿಯವರು ರಾಜ್ಯದಲ್ಲಿರೋ ಎಲ್ಲ ಎ ಸಿಗಳನ್ನೂ ಒಂದಿನ ಅಥವಾ ಒಂದೊಂದು ಡಿಸ್ಟ್ರಿಕ್ಟವ್ರು ಹೋಗ್ತಾರಲ್ಲ ಪ್ರತಿ ಜಿಲ್ಲೆಗೆ ಅಲ್ಲಿರೋ ಎ ಸಿಗಳು ಡಿ ಸಿಗಳು ಡಿ ಸಿಗಳ ಬಗ್ಗೆ ಇನ್ನೊಂದು ಸರಿ ಮಾತನಾಡ್ತೀನಿ ಸರಿ ಮಾತಾಡ್ತೀನಿ ಅವ್ರ ಬಗ್ಗೆ ಅವ್ರದು ಅವ್ರ ಪುರಾಣ ಬೇರೆ ದೊಡ್ಡದೇ ಇದೆ ಎ ಸಿಗಳು ತಹಶೀಲ್ದಾರ್ಗಳು ಸಬ್ಮಿಶ್ರಾರ್ನ ಕರೆಸ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳು ಇವ್ರೆಲ್ಲ ಗಂಡು ಮಕ್ಕಳ ಹೆಸರು ಹೇಳಬೇಕು ಇವ್ರು ಯಾರು ದೇವ್ರ ಬಗ್ಗೆ ಇದಿರೋದಿಲ್ಲ ಅಥವಾ ಇನ್ಯಾರು ಸತ್ತೋ ಇರ್ತಾರಲ್ಲ ತಾಯಿ ತಂದೆ ಅವ್ರ ಬಗ್ಗೆ ಇರಲ್ಲ ಅವರು ಮಕ್ಕಳ ಬಗ್ಗೆ ಆಗ ಆಗೇನಾಗುತ್ತೆ ಯಾವನೋ ದುಡ್ಡು ಕೇಳಿದಾಗ ಅವ್ರ ಕಣ್ಣನ್ನು ನೋಡಿದಾಗ ಒಂದು ರೀತಿ ಹಿಂಜರಿಕೆ ಉಂಟಾಗುತ್ತೆ ಯಾಕೆಂದರೆ ಎಲ್ಲ ಮನುಷ್ಯರಿಗೂ ಎಲ್ರಿಗೂ ತನ್ನ ಕುಟುಂಬ ತನ್ನ ಮಕ್ಕಳು ಒಂದಾಗ ಇದ್ದೇ ಇದ್ದ ಒಂದು ಭಾವನೆ ಒಂದು ಪ್ರೀತಿ ಒಂದು ಅಟ್ಯಾಚ್ಮೆಂಟ್ ಬದ್ಧತೆ ಇದ್ದೇ ಇರುತ್ತೆ ಮಕ್ಕಳು ಹೆಸರಲ್ಲಿ ಪ್ರಮಾಣ ಮಾಡಿಸ್ಬೇಕು ಇವ್ರಿಗೆ ಮಾಡಿಸಿಬಿಟ್ಟು ನಮಗೆ ಸುಳ್ಳಿದು ಎ ಸಿ ಬಿ ಹೋದರೆ ಇದಾಗಿ ಹೋಗ್ತದೆ ಅಥವಾ ಲೋಕಾಯುಕ್ತಕ್ಕೆ ಹೋದರೆ ಎಲ್ಲ ಹೋಗೋಕ್ಕೂ ಆಗಲ್ಲ ಹೋದರೆ ಅಲ್ಲೂ ಯಾವ ಎ ಸಿ ಬಿ ಯಾವ ಲೋಕಾಯುಕ್ತ ಎಲ್ಲ ಕಡೆ ಕೂಡ ನಾವು ನೋಡಿಬಿಟ್ಟಿದ್ದೀವಿ ಈ ಭ್ರಷ್ಟಾಚಾರದ ಇದು ಬಿಳಲುಗಳು ಎಲ್ಲ ಕಡೆ ವಾಪಸ್ಕೊಂಡ್ಬಿಟ್ಟಿದೆ ಅಲ್ಲೇನು ಲೋಕಾಯುಕ್ತೂ ಇದಾಗಬೇಕಾಗಿಲ್ಲ ಅಥವಾ ಎ ಸಿ ಬಿ ಚೀಫ್ ಭ್ರಷ್ಟಾಗಬೇಕಾಗಿಲ್ಲ ಎಲ್ಲೋ ಕೆಳಗಡೆ ಇದಾಗಿ ಹೋಗಿರುತ್ತೆ ಮತ್ತು ಲೀಕ್ ಮಾಡಿಬಿಟ್ಟಿರ್ತಾರೆ ನಿಮಗೆ ನಿಮ್ಮ ಬಗ್ಗೆ ಹಿಂಗೆ ಬಂದಿದೆಯಪ್ಪ ಜಾತಿ ಕಾರಣಕ್ಕೆ ಮಾಡಿಬಿಟ್ಟಿರ್ತಾರೆ ಯಾವುದಾರು ಒಂದು ಕಾರಣಕ್ಕೆ ಮಾಡಿಬಿಟ್ಟಿರ್ತಾರೆ ಜನಗಳೇ ಇದು ಮಾಡಬೇಕು ಇವತ್ತು ನೀವು ಸುಮ್ಮನೆ ಕೂತ್ಕೋಬೇಡಿ ತೀರ್ಮಾನ ಮಾಡಿ ನಾನು ನ್ಯಾಯವಾಗಿದ್ದಾಗ ನಾನು ಕೊಡಲ್ಲ ಅಕಸ್ಮಾತ್ ನಾನು ಕೊಟ್ಟರೆ ಒಂದು ಐದು ಸಾವಿರದ ನಾಲ್ಕು ಸಾವಿರ ಕೊಟ್ಟರೆ ಖುಷಿ ಕೊಡ್ತೀನಿ ನಾನು ಖುಷಿಗೆ ಬೇಕಾದ್ರೆ ಅವ್ನು ಜೋಬಲ್ ಇಡ್ತೀನಿ ಡಿಮ್ಯಾಂಡ್ ಮಾಡಿ ತೊಗೊಂಡಾಗ ಚಪ್ಪಲಿ ಚಪ್ಪಲಿ ಹೊಡೀರಿ ಹೆಂಗಸು ಕೈಲಿ ಪತ್ಯೆಗಳಲ್ಲಿ ಹೊಡೀರಿ ಊರೂರಲ್ಲಿ ಪ್ರಾಮಾಣಿಕ ಹುಡುಗರು ಪ್ರಾಮಾಣಿಕ ಯುವ ಸೇರಿ ಒಂದು ಗುಂಪು ಮಾಡ್ಕೊಳ್ಳಿ ಬರೀ ಕಡೆಗೆ ಒಡಿಲುಬೇಡಿ ಚಪ್ಪಲಿ ತೋರಿಸಿ ಇವನಿಷ್ಟು ಕೇಳಿದಾನೆ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟು ಒಂದು ಬೋಲ್ನ ಇಟ್ಕೊಂಡದನ್ನು ಅವನ ಚಪ್ಪಲಿ ತೋರಿಸಿ ಅವನಿಗೆ ಇಲ್ಲಿ ಆಗೋದೇ ಇಲ್ಲ ತೀರಾ ಹೋಗಿದೆ ಈ ರೆವೆನ್ಯೂ ಅಧಿಕಾರಿಗಳಿದಾರಲ್ಲ ಅವರಿಂದ ಆಗ್ತಾಯಿರೋಷ್ಟು ಸಂಕಟ ಜನಗಳಿಗೆ ಇನ್ನು ಯಾರಿಂದಲೂ ಆಗ್ತಾಯಿಲ್ಲ ಇಡೀ ಸಿಸ್ಟಮ್ನಲ್ಲಿ ಬಳದೋಗ್ತಿರೋದು ಈ ಸಿಸ್ಟಮ್ನಿಂದ ಸಾಮಾನ್ಯ ಜನ ಹೋಗ್ತಿರೋದು ಈ ರೆವಿನ್ಯೂ ಅಧಿಕಾರಿಗಳಿಂದ ಸೊ ಈ ವಚನ ಮೊನ್ನೆ ಪೊಲೀಸ್ನವ್ರು ಬೋಧಿಸಿದ್ರು ಅದೇ ರೀತಿ ಯಾರಾದರೂ ಯೋಚನೆ ಮಾಡಿ ಭಾಳ ಗಂಭೀರವಾಗಿ ಇವ್ರಿಗೂ ಬೋಧಿಸಬೇಕಾಗಿದೆ ಅಲ್ವಾ